ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಟೋಲ್ ಸಂಗ್ರಹ ಹಿನ್ನೆಲೆಯಲ್ಲಿ ಶೇಷಗಿರಿಹಳ್ಳಿ ಟೋಲ್ನಲ್ಲಿ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಟೆಂಪೋ ಹಾಗೂ ಕಾರು ಚಾಲಕರಿಂದ ಟೋಲ್ ಸಿಬ್ಬಂದಿಗೆ ಪ್ರಶ್ನೆ ಮಾಡಲಾಗ್ತಾ ಇದೆ ಬಿಡದಿಯಿಂದ ಬಂದಿದ್ದೀನಿ 400 ರೂಪಾಯಿ ಕೊಡಬೇಕಾ ಮಾತಿನ ಚಕಮಕಿ ನಂತರ ಟೆಂಪೋ ಬಿಟ್ಟು ಕಳುಹಿಸಿದ್ದಾರೆ ಪೊಲೀಸರು ಇತ್ತ ಕಾರು ಚಾಲಕ ಟೋಲ್ ಹಣ ನೀಡದೆ ವಾಪಸ್ ಯೂಟರ್ನ್ ಆಗಿದ್ದಾನೆ ಇದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಲೋಕಾರ್ಪಣೆ ಆಗಿದೆ ಉದ್ಘಾಟನೆ ಆಗಿದೆ ವಾಳ್ಳ ರಸ್ತೆ ಇದೆ ಸುಗಮ ಸಂಚಾರಕ್ಕೆ ಬಹಳ ಅನುಕೂಲವಾಗುತ್ತೆ ಬಹಳ ನಾವು ವೇಗವಾಗಿ ಬಹಳ ವೇಗವಾಗಿ ಬಹಳ ಬೇಗ ನಾವು ನಮ್ಮ ಡೆಸ್ಟಿನೇಷನ್ ತಲುಪಬಹುದು ಅನ್ನುವ ಒಂದು ಖುಷಿಯಲ್ಲಿರುವಾಗ ಈಗ ಈ ಪ್ರತಿಭಟನೆ ಮತ್ತು ಅಲ್ಲಿ ಲೋಪದೋಷಗಳು ಒಂದು ರೀತಿ ಕಿರಿಕಿರಿಯನ್ನು ಉಂಟುಮಾಡಿದೆ ನೋಡಿ ಪ್ರತಿಯೊಬ್ಬರೂ ಕೂಡ ಪ್ರಶ್ನೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಸಂದರ್ಭ ಅಲ್ಲಿ ನಿರ್ಮಾಣವಾಗಿದೆ ಹೀಗಾಗಿ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಪ್ರತಿಯೊಬ್ಬರೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಅದಕ್ಕೆ ಪೂರಕವಾದಂತ ದೃಶ್ಯಗಳು ನಿಮ್ಮ ಪವರ್ ಟಿವಿಯಲ್ಲಿ ರಾಮನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೂ ಕೂಡ ಈ ಟೋಲ್ ಬಿಸಿ ತಟ್ಟಿದೆ ಸರ್ಕಾರಿ ಬಸ್ ತಡೆದ ಟೋಲ್ ಸಿಬ್ಬಂದಿ ಈಗ ಅಲ್ಲಿ ಮಾತಿನ ಚಕಮಕಿಯಲ್ಲಿ ಮುಂದಾಗಿದೆ ಶೇಷಗಿರಿಹಳ್ಳಿ ಟೋಲ್ನಲ್ಲಿ ಗಲಾಟೆ ನಡೆಯತಾ ಇದೆ ಪ್ರಯಾಣಿಕರು ವಾಗ್ವಾದ ಮಾಡ್ತಾ ಇದ್ದಾರೆ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ನಂತರ ಬಸ್ನ ಬಿಟ್ಟಿದ್ದಾರೆ ಟೋಲ್ ಸಿಬ್ಬಂದಿ ನೋಡಿ ಅಂದ್ರೆ ಬಹಳಷ್ಟು ಅವಘಡಗಳು ಸಂಭವಿಸುತ್ತಾ ಇದ್ದಾವೆ ಎಡವಟ್ಟಾಗಿದೆ ಅಂತ ಹೇಳ್ತೀವಲ್ಲ ಆ ರೀತಿ ಆಗಿದೆ ದಶಪಥ ಹೆದ್ದಾರಿ ಅಂತ ಹೇಳಿದ ತಕ್ಷಣ ಅಂತ ಒಂದು ಹೆಮ್ಮೆ ಅಂತ ಒಂದು ಸಾತ್ವಿಕ ಗರ್ವ ಏಯ್ ನಮ್ಮೂರಿ ಬೇಗ ಹೋಗಬಹುದು ಏ ಬೆಂಗಳೂರು ಮೈಸೂರು 1.5 ತಾಸಲ್ಲಿ ಹೋಗ್ಬಿಡಬಹುದು ಗೊತ್ತಾ ಹಂಗಿದೆ ರೋಡ್ ನೋಡಿ ಆ ರೋಡ್ ನೋಡೋಕೆ ಎಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಆದರೆ ಅದಕ್ಕೆ ಪೂರಕವಾದಂತ ಸೌಕರ್ಯಗಳನ್ನು ಕಲ್ಪಿಸಬೇಕಲ್ವಾ ಅಲ್ಲಿ ಒಂದು ಕಡೆ ಬೀಮರ್ ಸೆನ್ಸರ್ ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ಹಾಗಾಗಿ ಒಂದಷ್ಟು ವೆಹಿಕಲ್ ಗಳು ಡ್ಯಾಮೇಜ್ ಆಗಿದಾವೆ ಅನ್ನೋ ನ್ಯೂಸ್ ಕೂಡ ಈಗಾಗಲೇ ರಿಪೋರ್ಟ್ ಆಗಿದೆ ಈಗ ಸರ್ಕಾರಿ ಬಸ್ ತಡೆದಿದ್ದಾರೆ ಟೋಲ್ ಸಿಬ್ಬಂದಿ ಮತ್ತು ಅಲ್ಲಿ ಪೊಲೀಸ್ ಮಧ್ಯಸ್ಥಿಕೆಯಿಂದ ತದನಂತರ ಆ ಬಸ್ನ ಚಾಲನೆಗೆ ಮುಂದಾಗಿದೆ ಓಕೆ ನೋಡ್ತಾ ಇದ್ದೀರಿ ನೋಡಿ ಇರೋಬರ ಪ್ರಯಾಣಿಕರು ಚಾಲಕರು ಪ್ರೈವೇಟ್ ವೆಹಿಕಲ್ ಓನರ್ಸ್ ಎಲ್ಲರೂ ಕೂಡ ಗಲಾಟೆ ಮಾಡ್ತಾ ಇದ್ದಾರೆ ಇವತ್ತು ಅಂತ ಒಂದು ಕೆಟ್ಟ ಪರಿಸ್ಥಿತಿಗೆ ದಶಪಥ ಹೆದ್ದಾರಿಯ ಒಂದು ಟೋಲ್ ಪ್ಲಾಜಾ ಇಷ್ಟಕ್ಕೆಲ್ಲ ಕಾರಣ ಅನ್ನೋದು ಸದ್ಯಕ್ಕಿರೋ ಮಾಹಿತಿ ರೀಚಾರ್ಜ್ ಕರೋ ನಾ